ಕರ್ನಾಟಕ ರಾಜಕಾರಣದ ರಾಜಹುಲಿ ಅಂತಾನೆ ಕರೆಸಿಕೊಳ್ಳುವಂತಹ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಮಗ ಮರಿಹುಲಿ ಬಿವೈ ವಿಜೇಂದ್ರ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಂತಹ ಏಟಿಗೆ ತಂಡ ಹೊಡೆದು ಬಿಟ್ಟಿದ್ದಾರೆ. ನಾನು ನಡೆದಿದ್ದೆ ದಾರಿ, ನಾನು ತೆಗೆದುಕೊಂಡಿದ್ದೆ ನಿರ್ಧಾರ, ನಾನು ಹೇಳಿದ್ದೆ ಶಾಸನ, ನಾನಾಡಿದ್ದೆ ಆಟ ಅಂತೇಳಿ ಎದೆ ಉಬ್ಬಿಸಿಕೊಂಡು ಹೋಗ್ತಾ ಇದ್ದಂತಹ ವಿಜೇಂದ್ರಗೆ ಯತ್ನಾಳ್ ಕೊಟ್ಟಂತಹ ಏಟು ಸರಿಯಾಗಿ ಬಿದ್ದಿದೆ. ವಿಜಯಪುರದಲ್ಲಿ ರೈತರಿಗೆ ಸೇರಿದಂತಹ ಭೂಮಿಯನ್ನು ವಕ್ಫ್ ಮಂಡಳಿ ತನ್ನ ವಶಕ್ಕೆ ಪಡೆದುಕೊಳ್ಳಲಿಕ್ಕೆ ನಿರ್ಧಾರವನ್ನು ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸನ್ನು ಕಳುಹಿಸಲಾಗಿದೆ ಎನ್ನುವಂತಹ ಮಾಹಿತಿಗಳ ಹಿನ್ನೆಲೆಯಲ್ಲಿ ವಿಜಯಪುರಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ರೈತರ ಸಮಸ್ಯೆಯನ್ನು, ರೈತರ ನೋವನ್ನು ಆಲಿಸಲಿಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒಂದು ಕಮಿಟಿಯನ್ನು ರಚನೆ ಮಾಡಿದರು. ಆ ಕಮಿಟಿಯಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ, ದಕ್ಷಿಣ ಕನ್ನಡದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹರೀಶ್ ಪೂಂಜಾ, ಹುಬ್ಬಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ, ಮಾಜಿ MLC ವಿಜಯಪುರ ಮೂಲದ ಅರುಣ್ ಶಹಾಪುರ, ಬಿಜೆಪಿ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಕಲ್ಮರೂಡಪ್ಪ, ಇಷ್ಟು ಮಂದಿಯನ್ನು ಆ ಸಮಿತಿಯಲ್ಲಿ ಮಿಸ್ಟರ್ ಬಿವೈ ವಿಜಯೇಂದ್ರ ಅವರು ಸೇರ್ಪಡೆ ಮಾಡಿದರು. ಇಷ್ಟು ಜನರು. ಆದರೆ ಆ ಸಮಿತಿಯಲ್ಲಿ ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇರಲಿಲ್ಲ, ವಿಜಯಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ರಮೇಶ್ ಜಿಗಜಿಣಗಿಯವರು ಇರಲಿಲ್ಲ. ಶಾಸಕರನ್ನು ಬಿಟ್ಟು, ಸಂಸದರನ್ನು ಬಿಟ್ಟು, ವಿಜಯಪುರದವರೇ ಅವರನ್ನು ಬಿಟ್ಟು ಬಿವೈ ವಿಜಯೇಂದ್ರ ನಾನು ಹೇಳಿದ್ದೆ ಅಂತಿಮ, ನಾನು ಮಾಡಿದ್ದೆ ನಿರ್ಧಾರ, ನಾನು ತೆಗೆದುಕೊಂಡಿದ್ದೆ ನಿರ್ಧಾರ, ನಾನು ನಡೆದಿದ್ದೆ ಹಾದಿ ಎನ್ನುವ ಧಿಮಾಕಿನಲ್ಲಿ ಒಂದು ಕಮಿಟಿಯನ್ನು, ಒಂದು ತಂಡವನ್ನು ರಚನೆ ಮಾಡಿದರು. ಅದಕ್ಕೆ ಯತ್ನಾಳ್ ಅವರು ಸಾಕತ್ತಾಗಿಯೇ ತಿರುಗೇಟನ್ನು ಕೊಟ್ಟರು. ನಾವು BJP ಅಂದರೆ ವಿಜಯೇಂದ್ರ ರಚನೆ ಮಾಡಿರುವಂಥ ಆ ನಿಯೋಗಕ್ಕೆ, ಆ ತಂಡಕ್ಕೆ ಬಹಿಷ್ಕಾರವನ್ನು ಹಾಕ್ತೀವಿ, ನಾವೇ ಸಪ್ರೇಟಾಗಿ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಹೋಗ್ತೀವಿ, ನಾನು ಮತ್ತು ರಮೇಶ್ ಜಿಗಜಿಣಗಿಯವರು ಅಂಥೇಳಿ. ರಾಜಹುಲಿಯ ಮಗ ಮರಿಹುಲಿ ವಿಜಯೇಂದ್ರ ತಂಡ ಹೊಡೆದು ಬಿಟ್ಟು ಬದಲಾವಣೆಯನ್ನು ಮಾಡಿದ್ದಾರೆ ತಂಡದಲ್ಲಿ. ಆ ತಂಡದಲ್ಲಿ ಈಗ ಯಾರಿದ್ದಾರೆ ಅಂತ ಹೇಳಿದ್ರೆ, ಗೋವಿಂದ ಕಾರಜೋಳ ಮಾಜಿ ಉಪಮುಖ್ಯಮಂತ್ರಿ ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ, ರಮೇಶ್ ಜಿಗಜಿಣಗಿ ವಿಜಯಪುರ ಲೋಕಸಭಾ ಕ್ಷೇತ್ರದ ಸಂಸದ, ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರದ ಶಾಸಕ, ಹರೀಶ್ ಪೂಂಜಾ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ, ಮಹೇಶ್ ತೆಂಗಿನಕಾಯಿ ಹುಬ್ಬಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ, ಅರುಣ್ ಶಹಾಪುರ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯಪುರದವರು, ಕಲ್ಮರೂಡಪ್ಪ ರೈತ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ, MB ಜಿರಲಿ ವಿಜಯಪುರ ಜಿಲ್ಲಾ ಮಾಜಿ ಅಧ್ಯಕ್ಷರು. ಸೊ ಹೊಸದಾಗಿ ಕಮಿಟಿಯಲ್ಲಿ ರಮೇಶ್ ಜಿಗಜಿಣಗಿ, ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು MB ಜಿರಲಿ ಅವರನ್ನು ಬಿವೈ ವಿಜಯೇಂದ್ರ ಸೇರ್ಪಡೆ ಮಾಡಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಈ ಮೂವರ ಹೆಸರು ಇರಲಿಲ್ಲ. ಯಾವಾಗ ವಿಜಯೇಂದ್ರ ರಚಿಸಿದಂತಹ ತಂಡಕ್ಕೆ ಜಿಗಜಿಣಗಿ ಮತ್ತು ಯತ್ನಾಳ್ ಕ್ಯಾರೇ ಅನ್ನಲಿಲ್ವೋ ಆವಾಗ ವಿಜಯೇಂದ್ರಗೆ ಗೊತ್ತಾಯಿತು, ಓ ನಾನು ರಾಜಹುಲಿಯ ಮಗ ಹೌದು, ಆದರೆ ಪಕ್ಷದಲ್ಲಿ ನನಗಿಂತ ಬಲಿಷ್ಠರು ಇದ್ದಾರೆ, ಹೀಗಾಗಿ ನಾನು ಬದಲಾವಣೆಯನ್ನು ಮಾಡಬೇಕು ಅಂತೇಳಿ, ಹಾಗಾಗಿ ಬದಲಾವಣೆಯನ್ನು ಮಾಡಿ ಹೊಸ ತಂಡವನ್ನು ರಚನೆ ಮಾಡಿ ಕಳುಹಿಸಿದ್ದಾರೆ. ಹರೀಶ್ ಪೂಂಜಾ ಸೇರ್ಪಡೆ ಮಾಡಿದ್ದಾರೆ ವಿಜಯೇಂದ್ರ. ಹರೀಶ್ ಪೂಂಜಾ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹರೀಶ್ ಪೂಂಜಾ ಸೇರ್ಪಡೆ ಮಾಡಿದ್ದಾರೆ ಫಸ್ಟ್ ಲಿಸ್ಟಲ್ಲಿ. ಕ್ಷೇತ್ರದ ಶಾಸಕ ಯತ್ನಾಳ್ ಅವರನ್ನು ಕೈ ಬಿಟ್ಟರು, ಸಂಸದರನ್ನು ಕೈ ಬಿಟ್ಟಿದ್ರು ವಿಜಯೇಂದ್ರ. ಸೊಕ್ಕು, ಧಿಮಾಕು, ದುರಹಂಕಾರ, ಅಧಿಕಾರದ ಸೊಕ್ಕು, ತಂದೆಯ ಕೋಟಾದಲ್ಲಿ ಬಂದಂತಹ ಅಧಿಕಾರ ಆಗಿರೋದರಿಂದಾಗಿ ಪಕ್ಷದಲ್ಲಿ ಯಾರು ಬೇಕು ಯಾರು ಬೇಡ ಎನ್ನುವಂಥ ವಿವೇಚನೆ ವಿಜಯೇಂದ್ರಗಿಲ್ಲ. ಫಸ್ಟ್ ಆಫ್ ಆಲ್, ಯತ್ನಾಳ್ ರಮೇಶ್ ಜಾರಕಿಹೊಳಿಯಲ್ಲ, ವಿಜಯೇಂದ್ರಗೆ ಕ್ಯಾರೆ ಅಂತಿಲ್ಲ. ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಎಲ್ಲಿಯವರೆಗೆ ವಿಜಯೇಂದ್ರ ನೇತೃತ್ವದಲ್ಲಿ ಉಪಚುನಾವಣೆ ನಡೆಯುತ್ತೋ, ಚುನಾವಣೆ ನಡೆಯುತ್ತೋ, ಅಲ್ಲಿಯವರೆಗೆ ನಾನು ಪ್ರಚಾರಕ್ಕೇನೆ ಹೋಗಲ್ಲ ಅಂತೇಳಿ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ಇವತ್ತು ಎಲ್ಲಿಯವರೆಗೆ ವಿಜಯೇಂದ್ರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ BJPಯಲ್ಲಿ, ಅಲ್ಲಿವರೆಗೆ ನಾವು ಹೋಗೋದೇ ಇಲ್ಲ ಪ್ರಚಾರಕ್ಕೆ ಅಂತೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ವಿಜಯೇಂದ್ರಗೆ ಕ್ಯಾರೆ ಅಂತಿಲ್ಲ ಯಾವನು ಕೂಡ. ವಿಜಯೇಂದ್ರ ಮಾತ್ರ ತಮ್ಮ ಒಂದಿಷ್ಟು ಚೇಲಾಗಳನ್ನು ಕಟ್ಕೊಂಡು, ಗ್ಯಾಂಗನ್ನು ಕಟ್ಕೊಂಡು, ನಾನು ರಾಜಹುಲಿಯ ಮಗ ಮರಿಹುಲಿ, ಕರ್ನಾಟಕದಲ್ಲಿ BJPಯ ಉತ್ತರಾಧಿಕಾರಿ, ಮುಂದೆ ನಾನೇ ಮುಖ್ಯಮಂತ್ರಿ ಆಗುವುದು ಅಂತೇಳಿ ಎದೆ ಉಬ್ಬಿಸಿಕೊಂಡು ಬಿಲ್ಡಪ್ ಕೊಡ್ತಾ ಇದ್ದಾರೆ ಬಿಟ್ಟರೆ ಪಕ್ಷದ ಒಳಗಡೆ ಕ್ಯಾರೆ ಅಂತಿಲ್ಲ. ಇಲ್ಲದಿದ್ದರೆ ವಿಜಯೇಂದ್ರ ಮರಿಹುಲಿ ರಾಜಹುಲಿ ಮಗ ತಂಡ ಬದಲಾವಣೆ ಮಾಡುವಂಥ ಅವಶ್ಯಕತೆ ಏನಿತ್ತು? ಮತ್ತು ಯತ್ನಾಳ್ ಅವರು ಇವತ್ತು ಮತ್ತೆ ಹೇಳಿದ್ದಾರೆ,
ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ವಕ್ಫ್ ಮಂಡಳಿಗೆ 1000 ಕೋಟಿ ರೂಪಾಯಿ ಕೊಟ್ಟಿದ್ರು ಎನ್ನುವಂತ ನೇರ ಆರೋಪವನ್ನು ಮಾಡಿದ್ದಾರೆ. ಕ್ಯಾರೆ ಮಾಡ್ತಾ ಇಲ್ಲ ಯತ್ನಾಳ್ ವಿಜಯೇಂದ್ರಗೆ, ರಮೇಶ್ ಜಾರಕಿಹೊಳಿನೂ ಕ್ಯಾರೆ ಮಾಡ್ತಾ ಇಲ್ಲ ವಿಜಯೇಂದ್ರಗೆ, ಕ್ಯಾರೆ ಮಾಡ್ತಾ ಇಲ್ಲ. ಅವ್ರ ಪಾಲಿಗೆ ವಿಜಯೇಂದ್ರ ಅಧ್ಯಕ್ಷನೇ ಅಲ್ಲ, ಜುಜುಬಿ ವಿಜಯೇಂದ್ರ. ಬಟ್ ವಿಜಯೇಂದ್ರ ತಾಕತ್ತು ಪ್ರದರ್ಶನಕ್ಕೆ ಮಾಡೋಕ್ಕೆ ಹೋಗಿದ್ದು ಹರೀಶ್ ಪೂಂಜಾ ಇವ್ರನ್ನೆಲ್ಲ ಕಟ್ಕೊಂಡು, ಹರೀಶ್ ಪೂಂಜೆಯಲ್ಲಿ ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ, ಅವ್ರನ್ನೆಲ್ಲ ಕಟ್ಕೊಂಡು ಬಿಲ್ಡಪ್ ತಗೊಳಕ್ಕೆ ಹೋಗಿದ್ದು ವಿಜಯೇಂದ್ರ. ಯತ್ನಾಳ್ ಕೊಟ್ಟಂಥ ಏಟಿಗೆ ವಿಜಯೇಂದ್ರ ಪತರಗುಟ್ಬಿಟ್ಟಿದ್ದಾರೆ. ಯತ್ನಾಳ್ ಕೊಟ್ಟಂಥ ಏಟಿಗೆ ಕ್ಯಾರೆ ಮಾಡ್ತಾ ಇಲ್ಲ. 29ನೇ ತಾರೀಕು ಅಂದರೆ ನಾಳೆ ವಿಜಯಪುರಕ್ಕೆ ಈ ತಂಡ ಭೇಟಿಯನ್ನು ಕೊಡುತ್ತೆ. ಬಟ್ ಈ ತಂಡದಲ್ಲಿ ಯತ್ನಾಳ್ ಅವರು ಹೋಗ್ತಾರೆ ಎನ್ನುವಂಥದ್ದೇ ಡೌಟು. ರಮೇಶ್ ಜಗಜಿಣಿಗೂ ಕೂಡ ಅಸಮಾಧಾನ ಇದೆ ಬಿಜೆಪಿಯ ಬಗ್ಗೆ. ತಾವೊಬ್ಬ ಹಿರಿಯ ಸಂಸದರಾಗಿ ತಮ್ಮನ್ನು ಕ್ಯಾಬಿನೆಟ್ನಲ್ಲಿ, ಪಾಪ ಅವರಿಗೆ ಅನ್ಯಾಯನೇ ಮಾಡಿರುವಂಥದ್ದು ಬಿಜೆಪಿ. ಅವರು ಕ್ಯಾಬಿನೆಟ್ನ ಮೋದಿ ಕ್ಯಾಬಿನೆಟ್ನಲ್ಲಿ ಜೋಶಿಗಿಂತ ದೊಡ್ಡ ಸ್ಥಾನ ರಮೇಶ್ ಜಗಜಿಣಿಗೆ ಅವರಿಗೆ ಸಿಗಬೇಕಿತ್ತು. ಬಟ್ ಜೋಶಿಯಷ್ಟು ಗೊಡ್ಡು ಸಲ ಮೊಡಿಯೋಕ್ಕಾಗಲ್ವಲ್ಲ ಜಗಜಿಣಿಗೆ ಅವರಿಗೆ, ಅದು ಸಮಸ್ಯೆ ಆಗಿರುವಂಥದ್ದು. ಜೋಶಿಗೆ ಗೊತ್ತು ಹೇಗೆ ಮೋದಿ ಅಮಿತ್ ಶಾ ಅವರನ್ನು ಮೆಚ್ಚಿಸಬೇಕೆನ್ನುವಂತಹ ಆ ಕಲೆ ಜಾಣತನದ ಜೋಶಿಗೆ ಗೊತ್ತಿದೆ, ಬಟ್ ಜಗಜಿಣಿಗೆ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಜೋಶಿ ಜಗಜಿಣಿಗಿಂತ ಕಿರಿಯ ಸಂಸದರಾದರೂ ಕೂಡ ಸತತವಾಗಿ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಸಿಕ್ಕಿದೆ, ಜಗಜಿಣಿಗೆ ಸಿಕ್ಕಿಲ್ಲ. ಒಬ್ಬ ದಲಿತ ಸಂಸದ